ನಮಸ್ಕಾರ ಸ್ನೇಹಿತರೆ, ನಾನು ವಿಜಯ್ ಕುಮಾರ್ ಅಂತ. ನನಗೆ ಗೊತ್ತು ಇವತ್ತು ನೀವೆಲ್ಲ ಮನೆಯಲ್ಲೇ ಇರ್ತೀರಾ ಅಂತ. ಇವತ್ತಿನ ಪರಿಸ್ಥಿತಿಗೆ ಹೋಗೊಟ್ಟು ನಾವೆಲ್ಲ ಪರಸ್ಪರ ಒಬ್ಬರಿಗೊಬ್ಬರು ಸಹಾಯ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಪರಿಸ್ಥಿತಿಯಲ್ಲಿ ಕೈ ಜೋಡಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ನಿಮಗೆಲ್ಲರಿಗೂ ನನ್ನ ವೈಯಕ್ತಿಕ ಧನ್ಯವಾದಗಳು ಕೂಡ. ಈ ಒಂದು ಸಮಯವನ್ನು ಒಂದು ಸದುಪಯೋಗ ಪಡಿಸ್ಕೊಳ್ಳೋದಕ್ಕೋಸ್ಕರ ನಾನು ಕನ್ನಡದ ಬಗ್ಗೆ, ಕನ್ನಡ ಸಂಸ್ಕೃತಿಯ ಬಗ್ಗೆ, ನಮ್ಮ ಸಂಸ್ಕಾರಗಳ ಬಗ್ಗೆ ಒಂದು ಸಣ್ಣ ಮೂರರಿಂದ ಐದು ನಿಮಿಷಗಳ ಆಡಿಯೋವನ್ನು ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ದಯವಿಟ್ಟು ಬಿಡುವಾದಾಗ ಕೇಳ್ತಾ ಹೋಗಿ. ಇದನ್ನು ನಾನು ಕನ್ನಡ ಕೇಳಿ ಅಂತ ಕರೀತಾ ಇದ್ದೇನೆ. ಕೇಳಿ ಅಂದರೆ ಕೇಳುವುದು ಅನ್ನೋದ್ರ ಜೊತೆಗೇ ಒಂದು ಉತ್ಸವ, ಒಂದು ವಿನೋದ ಅನ್ನುವಂತಹ ಅರ್ಥ ಕೂಡ ಇದೆ. ಆ ದೃಷ್ಟಿಯಿಂದ ಇದು ಕನ್ನಡ ಕೇಳಿ. ಈಗ ಕನ್ನಡ ಕೇಳಿಯ ಭಾಗ ಒಂದು. ಭಾಷೆ ಅಂತಂದರೆ ಒಂದು ಸಂವಹನ ಮಾಧ್ಯಮ. ಒಬ್ಬರಿಂದ ಒಬ್ಬರಿಗೆ ಭಾವವನ್ನು, ವಿಷಯವನ್ನು ತಿಳಿಸೋಕ್ಕೋಸ್ಕರ ನಾವು ಬಯಸುವಂಥದ್ದು ನಿಜ. ಆದರೆ ಅದರ ಹಿಂದೆ ಒಂದು ಸಂಸ್ಕೃತಿ ಇದೆ, ಅದರ ಹಿಂದೆ ಒಂದು ಸೊಗಸಿದೆ, ಸೌಂದರ್ಯ ಇದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಹಾಗಾಗಿ ನಮ್ಮ ಕನ್ನಡ ಭಾಷೆ ಏನಿದೆ, ಇದರ ಒಂದು ಪ್ರಾಚೀನತೆ ಏನಿದೆ, ಇದರ ಸೊಗಸೇನಿದೆ ಅನ್ನೋದ್ರ ಬಗ್ಗೆ ಮೊದಲು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಆ ಒಂದು ಪ್ರಯತ್ನದಲ್ಲಿ ನಮ್ಮ ಕನ್ನಡ ಭಾಷೆಗೆ ಐತಿಹಾಸಿಕ ದಾಖಲೆಯನ್ನು, ಒಂದು ಪ್ರಾಚೀನತ್ವಕ್ಕೆ ಒಂದು ಒಳ್ಳೆಯ ಉದಾಹರಣೆಯನ್ನು ಕೊಟ್ಟಂಥದ್ದು ನಮ್ಮ ಹಲ್ಮಿಡಿ ಶಾಸನ. ಅದರ ಬಗ್ಗೆ ತಿಳಿಸೋದ್ರ ಮೂಲಕ ಇದನ್ನು ಆರಂಭ ಮಾಡ್ತಾ ಇದ್ದೇನೆ. ನಾನಾಗಲೇ ಹೇಳಿದಾಗೆ ಹಲ್ಮಿಡಿ ಶಾಸನ ಕನ್ನಡದ ಮೊಟ್ಟ ಮೊದಲ ಶಾಸನ. ಇದರ ಕಾಲನ ಕ್ರಿಸ್ತಶಕ 450 ಅಂತ ವಿದ್ವಾಂಸರು ಗುರುತಿಸಿದ್ದಾರೆ. ಅಂದರೆ ಇಂದಿಗೆ 1500 ವರ್ಷಕ್ಕೆ ಹಿಂದೆ ಇದ್ದಂತಹ ಶಾಸನ ಇದು. ಇದನ್ನು 1930 ಡಾಕ್ಟರ್ MH ಕೃಷ್ಣ ಅನ್ನುವಂತಹ ಪುರಾತತ್ವ ಶಾಸ್ತ್ರಜ್ಞರು ಓದಿ ಬೆಳಕಿಗೆ ತಂದಂಥವರು. ಈ ಒಂದು ಶಾಸನದಲ್ಲಿ 16 ಸಾಲುಗಳ ಕನ್ನಡದ ಅಕ್ಷರಗಳ ಲಿಪಿ ಇದೆ. ಅಂದರೆ ಈ ಒಂದು ಶಾಸನ ಷೋಡಶಿ ಅಂತ ಕರಿಬಹುದು ಅಂತ ಕಾಣಿಸುತ್ತೆ. ಇದನ್ನು 2.5 ಅಡಿ ಎತ್ತರ, ಒಂದು ಅಡಿ ಅಗಲದ ಮೃದು ಶಿಲೆಯಲ್ಲಿ ಈ ಶಾಸನ ಕಂಗೊಳಿಸ್ತಾ ಇದೆ. ಈ ಶಾಸನದ ಮೇಲ್ಭಾಗದಲ್ಲಿ ಸುದರ್ಶನ ಚಕ್ರದಂತಹ ಒಂದು ಚಿತ್ರ ಇದೆ. ಮತ್ತು ಇದರ ಮೇಲ್ಭಾಗ ಅಂದರೆ ಇದರ ಶಿರಸ್ಸು ಕಮಲದ ಮೊಗ್ಗಿನ ಆಕಾರದಲ್ಲಿದೆ ಅನ್ನೋದು ಕೂಡ ಒಂದು ವಿಶೇಷ. ಈ ಒಂದು ಚಿಕ್ಕ ಶಾಸನದಲ್ಲಿ ಇರುವಂತಹ ವಿಷಯ ಏನಪ್ಪ ಅಂತಂದರೆ, ಪಶುಪತಿ ಅನ್ನುವಂತಹ ಒಬ್ಬ ಅರಸ ಅಥವಾ ಒಬ್ಬ ಪಾಳೆಗಾರ ಇರಬಹುದು, ಅವನಿಗೆ ಒಂದು ಯುದ್ಧದಲ್ಲಿ ವಿಜಯವಾಯಿತು. ಆ ವಿಜಯಕ್ಕೆ ಕಾರಣನಾದಂಥವನು ಒಬ್ಬ ಸೇನಾನಿ ವಿಜಯ ಅರಸ ಅನ್ನುವಂಥವನು. ಅವನ ಸಾಹಸದಿಂದ ಇವನಿಗೆ ವಿಜಯ ಬಂದಿದ್ದರಿಂದ ಅವನಿಗೆ ಮೂಳುವಳ್ಳಿ ಮತ್ತು ಬಲ್ಮಿಡಿ ಅನ್ನುವಂತಹ ಎರಡು ಗ್ರಾಮಗಳನ್ನು ದಾನವಾಗಿ ಕೊಟ್ಟಿದ್ದಾರೆ. ಹಾಸನದ ಹತ್ತಿರ ಈ ಎರಡು ಹಳ್ಳಿಗಳು ಕೂಡ ಇದೆ. ಈ ಎರಡು ಹಳ್ಳಿಗಳನ್ನು ಅವನಿಗೆ ಬಾಳ್ಗಚ್ಚು ರೂಪದಲ್ಲಿ ದಾನವಾಗಿ ಕೊಡಲಾಯಿತು ಅಂತ ಅದರಲ್ಲಿ ಬರೆದಿದೆ. ಈ ಬಾಳ್ಗಳ್ಚು ಅಂತಂದರೆ, ಬಾಳ್ ಅಂತಂದರೆ ಖಡ್ಗ ಅಂತ ಅರ್ಥ, ಕಳ್ಚು ಅಂದರೆ ತೊಳೆಯುವುದು ಅನ್ನುವಂತಹ ಅರ್ಥ. ಅಂದರೆ ಖಡ್ಗವನ್ನು ನೀರಿನಿಂದ ತೊಳೆಯುತ್ತಾ ಕೊಡುವಂತಹ ಒಂದು ದಾನವನ್ನು ಬಾಳ್ಗಳ್ಚು ಅಂತ ಕರಿತಿದ್ರು ಅಂತ ಅರ್ಥ ಆಗ್ತದೆ. ಅಂದರೆ ಒಬ್ಬ ವೀರನಿಗೆ ಸಿಗುವಂತಹ ಸನ್ಮಾನ ಇದು. ಆ ಕಾಲದ ಕನ್ನಡದ ಜನಪದ ಸಂಸ್ಕೃತಿ ಹೇಗಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಇದು. ಅವನಿಗೋಸ್ಕರ ಈ ಎರಡು ಹಳ್ಳಿಗಳನ್ನು, ಹನುಮಿಡಿ ಅಥವಾ ಪಲ್ಮಿಡಿ, ಈ ಶಾಸನವನ್ನು ಯಾವ ಹೆಸರಿನಿಂದ ಕರಿತೀವಿ ಆ ಒಂದು ಹಳ್ಳಿ, ಮತ್ತು ಮೂಳುವಳ್ಳಿ, ಈ ಎರಡು ಹಳ್ಳಿಗಳನ್ನು ಅವನಿಗೆ ದಾನವನ್ನಾಗಿ ಕೊಟ್ಟಿದ್ದಾರೆ ಅನ್ನುವುದನ್ನು ಇದು ಸೂಚನೆ ಮಾಡುತ್ತೆ. ಜೀವದ ಹಂಗನ್ನು ತೊರೆದು ಕಾದಾಡಿ ರಕ್ಷಿಸಿದಂತಹ ಸಾಹಸಿಗೆ ಕೃತಜ್ಞತೆ ತೋರಿಸುವಂತಹ ನಮ್ಮ ಕನ್ನಡತನದ ಸಂಸ್ಕೃತಿಗೆ ಇದು ದ್ಯೋತವಾಗಿದೆ ಎಂದರೆ ನಿಜಕ್ಕೂ ನಮಗೆ ಒಂದು ಹೆಮ್ಮೆ ಅಲ್ವೇ. ಇದು ಹಲ್ಮಿಡಿ ಶಾಸನದ ಒಂದು ಸಣ್ಣ ವಿವರ. ಮತ್ತೆ ನಿಮ್ಮ ಮುಂದೆ ನಾನು ಇನ್ನೊಂದು ಇದೇ ರೀತಿಯ ಕನ್ನಡ ಕೇಳಿಯನ್ನು ತೆಗೆದುಕೊಂಡು ನಂತರದಲ್ಲಿ ಬರ್ತೇನೆ. ನಮಸ್ಕಾರ.